ಎಲ್ರಿಗೂ ನಮಸ್ಕಾರ. ಮರೀಚಿ ಸಿನಿಮಾದ ನಮ್ಮ ಈ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾಕಾಲ ನಾವು ಬಯಸ್ತಾನೆ ಇರ್ತೀವಿ. ನೀವು ಆ ಪ್ರೀತಿಯನ್ನು ಪ್ರೋತ್ಸಾಹವನ್ನು ನೀಡ್ತಾನೆ ಬಂದಿದ್ದೀರಿ. ಹಾಗೆ ನಮ್ಮ ಈ ಮರೀಚಿ ಸಿನಿಮಾದ ಟೀಸರ್ ಲಾಂಚ್ ಇವತ್ತಾಗಿದೆ. ಆ ಟ್ಯಾಗ್ಲೈನ ಹೇಳೋ ಹಾಗೆ ಗಾಡ್ ಫಾದರ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್ ಅಂತ ಹೇಳಿದಾಗೆ ಐ ಆಮ್ ಶೋರ್ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಕಲ್ಪನೆ, ಒಂದು ಹಂತದ ಒಂದು ಕಥೆಯನ್ನು ಹೆಣೆಯೋ ಪ್ರೋಸೆಸ್ ಆಗ್ತಾ ಇರುತ್ತೆ. ನಮಗೂ ಅದೇ ಬೇಕಾಗಿರೋದು. ಮರೀಚಿ ಸಿನಿಮಾ ಒಂದು ಕ್ರೈಮ್ ಥ್ರಿಲ್ಲರ್. ಟೀಸರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಟ್ಸ್ ಬೇಸಿಕಲಿ ಅ ಕ್ರೈಮ್ ಥ್ರಿಲ್ಲರ್. ಈ ಸಿನಿಮಾದಲ್ಲಿ ಕೂಡ ಒಂದು ಪೊಲೀಸ್ ಪಾತ್ರ ಮಾಡುವಂಥ ಅವಕಾಶ ನನಗೆ ನಿರ್ದೇಶಕರು ಸಿದ್ರು ಅವರು ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ, ಒಂದು ಒಳ್ಳೆ ಕಥೆ. ಕ್ರೈಮ್ ಒಳ್ಳೆ ವಿಷಯ ಅಲ್ಲ, ಆದರೆ ಆ ಕ್ರೈಮ್ ಸುತ್ತ ನಡೆಯುವಂಥ ಹಲವಾರು ವಿಚಾರಗಳು ಇದುವರೆಗೂ ಗೊತ್ತಿಲ್ಲದಿರುವಂಥ ವಿಚಾರಗಳಾಗಿರ್ಬಹುದು, ಹಲವಾರು ಸಂಬಂಧಗಳ ಬಗ್ಗೆ ಗೊತ್ತಿಲ್ಲದಿರುವಂಥ ವಿಚಾರಗಳಾಗಿರ್ಬೋದು. ಬಿಗ್ ಥ್ಯಾಂಕ್ಸ್ ಟು ನಮ್ಮ ಮನೋಹರ್ ಸರ್. ಸೋನೋರ್ ಜೊತೆ ಆ್ಯಕ್ಟ್ ಮಾಡುವಂಥ ಮೊದಲನೇ ಅವಕಾಶ ನನಗೆ, ಆ್ಯಕ್ಚುಲಿ ಎರಡನೇ ಅವಕಾಶ. ಹ್ಯಾಪಿ ನ್ಯೂ ಇಯರ್ ಮಾಡಿದ್ವಿ, ಭಾಳ ಸಂಕ್ಷಿಪ್ತವಾಗಿತ್ತು. ಇದರಲ್ಲಿ ಇನ್ನೊಂಚೂರು ಡೀಟೇಲ್ಡ್ ಆಗಿದೆ ನಮ್ಮ ಪಾತ್ರ. ಆಮೇಲೆ ಮರೀಚಿ ಸಿನಿಮಾದಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಟೆಕ್ನೀಷಿಯನ್ಸ್ನ ಬಹಳ ಹುಷಾರಾಗಿ, ಅಂದರೆ ಈ ಸಿನಿಮಾಗೆ ಹೀಗೆ ಬರಬೇಕು ಅಂತ ಇಂಥದ್ದೇ ಅಂತ ಒಂದು ಕನಸು ಕಟ್ಕೊಂಡಿದ್ರು ನಮ್ಮ ನಿರ್ದೇಶಕರು. ಸೊ ತಾಂತ್ರಿಕ ವರ್ಗದವ್ರನ್ನ ಎಷ್ಟು ಚೆನ್ನಾಗಿ ಜವಾಬ್ದಾರಿಯಿಂದ ಆಯ್ಕೆ ಮಾಡಿದಾರೋ, ತೆರೆ ಮೇಲೆ ಬರುವಂಥ ಕಲಾವಿದರನ್ನು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಆಯ್ಕೆ ಮಾಡಿದ್ದಾರೆ. ಸೊ ಅದರಲ್ಲಿ ನಾನು ಒಬ್ಬ ಇದ್ರಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಭಾಳ ಖುಷಿಯಾಗುತ್ತೆ. ಇದೆಲ್ಲ ಅಲ್ಲದೇ ಈ ಸಿನಿಮಾಗೆ ಪೂರಕವಾಗಿ ಬೇಕಾಗಿರುವಂಥ ಸಿದ್ಧತೆ, ಈ ಟೈಟಲ್ ಲಾಂಚಿಂದ ಹಿಡಿದು ಇವತ್ತಿನ ಟೀಸರ್ ಲಾಂಚಿನ ಮುಂದಕ್ಕೆ ಆಗುವಂಥ ರಿಲೀಸ್ ಪ್ರಮೋಷನ್ಸ್ ಎಲ್ಲವೂ ಕೂಡ ಎಲ್ಲವನ್ನು ಬಹಳ ಶ್ರದ್ಧೆಯಿಂದ ತುಂಬಾ ಹತ್ತಿರದಲ್ಲಿ ಯಾವುದೇ ತಪ್ಪುಗಳಾಗ್ದೇ ಯಾವುದೇ ಎಡವಟ್ಟುಗಳಾಗ್ದೇ ಹೋಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಇಡೀ ಮರೀಚಿ ಟೀಮ್ನ ನಡೆಸ್ತಾ ಇದೆ. ಭಾಳ ಖುಷಿಯಾಗುತ್ತೆ ನೀವೆಲ್ಲರೂ ಬಂದಿರೋದು. ಮತ್ತೊಮ್ಮೆ ಪದೇ ಪದೇ ನಿಮ್ಮನ್ನ ನೋಡೋ ಆಸೆ ನಮಗಿದ್ದೇ ಇರುತ್ತೆ ಸಿನಿಮಾ ಮಾಡಾದ್ಮೇಲೆ. ಎಷ್ಟರ ಮಟ್ಟಿಗೆ ನಮ್ಮ ಕೈ ಹಿಡಿದು ನಡೆಸಿ, ಒಂದೊಂದ್ಸಲ ಬೆನ್ ತಟ್ತೀರಿ, ಒಂದೊಂದ್ಸಲ ಜವಾಬ್ದಾರಿಯಿಂದ ಇರಿ ಅಂತ ಒಂದು ಸಣ್ಣ ಒಂದು ಮಾರ್ಗದರ್ಶನ ನೀಡ್ತೀರಿ. ಸೊ ಇದೇ ರೀತಿಯಾದಂಥ ಮಾರ್ಗದರ್ಶನವನ್ನು ಸದಾ ನಾನು ಬೇಡ್ತಾ ಇರ್ತೀನಿ. ನಿಮ್ಮ ಪ್ರೀತಿಯನ್ನು, ನಿಮ್ಮ ಹಾರೈಕೆಯನ್ನು ಸದಾ ಬೇಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಹಾಗೆ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಸರ್? ಮತ್ತೊಮ್ಮೆ ನೀವು ಪೊಲೀಸ್ ಪಾತ್ರವನ್ನು ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಹೆಚ್ಚಿಗೆ ಹೇಳೋಂಗಿಲ್ಲ. ಹೇಳಿ ಕೇಳಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಥಿಯೇಟ್ರಿಗೆ ಬರೋಕ್ಕೆ ಮುಂಚೆ ಒಂದು ಸ್ವಲ್ಪ ಎಳೆ ಕೊಟ್ಟರು ಸಾಕು, ಇವಾಗ ನಮ್ಮ ಆಡಿಯನ್ಸ್ ಅವ್ರದೇ ಕತೆ ಅವ್ರದೇ ಸಿನಿಮಾ ಮಾಡ್ಕೊಂಡು ಒಳಗೆ ಬಂದುಬಿಡ್ತಾರೆ, ನಮಗದು ಭಯ ಇದೆ. ಸೊ ಹಾಗಾಗಿ ಮರೀಚಿ ಸಿನಿಮಾ ಬಗ್ಗೆ ಒಂದು ಸಣ್ಣ ಒಂದು ಕುತೂಹಲ, ಒಂದು ಈ ಥರ ಇರ್ಬೋದೇನೋ ಅನ್ನೋ ಒಂದು ಸಣ್ಣ ಕಲ್ಪನೆ ಮಾತ್ರ ಬಿಡಬೇಕು ಅಂತ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್ ನಮಗೆ. ಸೊ ಅದಕ್ಕೆ ನಾವು ಬದ್ಧರಿದ್ದೀವಿ. ಹೌದು, ಇನ್ನೊಂದು ಪೊಲೀಸ್ ಪಾತ್ರನೇ ಮಾಡ್ತಿದ್ದೀನಿ. ಪ್ರತಿಯೊಂದು ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಮಾಡಿದಾಗ ನಮಗೆ ಪೊಲೀಸ್ ಅನ್ನೋ ವಿಚಾರ ಸೇಮ್ ಇರುತ್ತೆ ಹೊರತು ಅದರಲ್ಲಿ ಆ ಪೊಲೀಸ್ ಆಗಿರುವಂಥ ವ್ಯಕ್ತಿ ಬೇರೆ ಆಗಿರ್ತಾನೆ. ಹಾಗಾಗಿ ಮರೀಚಿ ಸಿನಿಮಾದಲ್ಲಿ ಈ ಹಿಂದೆ ನಾನು ಮಾಡಿರುವಂಥ ಸೀತಾರಾಮ್ ಬಿನೋಯ್ ಆಗಿರ್ಬೋದು, ಓ ಮನಸ್ಸೆ ಆಗಿರ್ಬೋದು, ಈಗ ಮಾಡ್ತಿರುವಂಥ ಮರೀಚಿ ಆಗಿರ್ಬೋದು, ಬೇರೆ ಬೇರೆ ವ್ಯಕ್ತಿ ಪಾತ್ರದಲ್ಲಿ ಕಾಣಿಸ್ಕೊತಾ ಇರ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಇಟ್ ಇಸ್ ಈವನ್ ಮೋರ್ ಇಮೋಷ್ನಲ್, ಇನ್ನೂ ಭಾವನಾತ್ಮಕ ಪಾತ್ರ ಈ ಸಿನಿಮಾದಲ್ಲಿರುವಂಥದ್ದು. ಸೊ ಯಾವ ರೀತಿ ಕ್ರೈಮ್ನ ಸಾಲ್ವ್ ಮಾಡ್ಕೊಳ್ಕೋಗಿ ಎಲ್ಲೆಲ್ಲಿ ಸಿಗಾಕೋತಾರೆ, ಪ್ರೊಫೆಷ್ನಲ್ ರೆಸ್ಪಾನ್ಸಿಬಿಲಿಟಿನ ಕಾಪಾಡ್ಕೊಳ್ಳೋಕ್ಕೋಗಿ ಹೇಗೆ ಒಂದು ಪರ್ಸ್ನಲ್ ಸುಳಿಯಲ್ಲಿ ಸಿಕ್ಕಾಕೋತಾರೆ ಅನ್ನೋ ವಿಚಾರ ನನ್ನ ಪಾತ್ರಕ್ಕಿದೆ. ಇನ್ನು ನಮ್ಮ ಜೊತೆ ಮಾಡಿರೋ ಎಲ್ಲ ಪಾತ್ರಗಳು ಕೂಡ ಅಷ್ಟೇ ವೈಶಿಷ್ಟ್ಯತೆ, ಅಷ್ಟೇ ವಿಶೇಷವಾಗಿರುವಂಥ ಪಾತ್ರಗಳು. ಸೊ ಭಾಳ ಖುಷಿಯಾಗಿದೆ ಸರ್, ಥ್ಯಾಂಕ್ ಯು. ಮತ್ತೊಮ್ಮೆ ನಾನು ಸಿದ್ರು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮ ಇಡೀ ಮರೀಚಿ ಸಿನಿಮಾ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.